ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ರಾತ್ರಿ ಹಗಲು ಸುರಿಯುತ್ತಿರುವ ಮಳೆಯಿಂದಾಗಿ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಆದರೆ ಇವತ್ತು ಬೆಳಗಿನ ಜಾವ ಬೆಳಗಾವಿ ತಾಲೂಕಿನ ಸುತಗಟ್ಟಿ ಕ್ರಾಸ್ ಬಳಿಯ NH4 ರಾಷ್ಟ್ರೀಯ ಹೆದ್ದಾರಿ ಮತ್ತು ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ರಸ್ತೆಗಳು ಸಹ ಸಂಪೂರ್ಣ ಜಲಾವೃತಗೊಂಡಿವೆ. ಕಳೆದ ಎರಡು ದಿನಗಳಿಂದ ರಾತ್ರಿ ಹಗಲು ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಬೆಳಗಾವಿ ತಾಲೂಕಿನ ಸುತಗಟ್ಟಿ ಗ್ರಾಮದ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅರಣ್ಯ ಪ್ರದೇಶದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುವ ಲಘು ವಾಹನ ಸಂಚಾಲಕರು ಮತ್ತು ಪ್ರಯಾಣಿಕರು ಭಯದ ನೆರಳಿನಲ್ಲಿ ಪ್ರಯಾಣಿಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಫೋನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಳೆಯಿಂದ ರಸ್ತೆಯೆಲ್ಲ ನದಿಯಂತೆ ಕಾಣುತ್ತಿದೆ. ಆದರೆ ಕಾರು ಮತ್ತು ಬೈಕ್ ಸವಾರರು ಜೀವ ಭಯದಿಂದ ಸಾಗುತ್ತಿರುವ ದೃಶ್ಯಗಳು ಸಹ ಕಂಡುಬಂದಿದೆ. ಪಕ್ಕದಲ್ಲಿ ಮಾರ್ಕಂಡೇಯ ನದಿ ಇರುವುದರಿಂದ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ನದಿ ಮಟ್ಟ ಏರುತ್ತಿದೆ. ಹೀಗಾಗಿ ಪ್ರಯಾಣಿಕರು ಜೀವ ಭಯದ ನೆರಳಲ್ಲಿ ಸಾಗುವಂತಹ ಪರಿಸ್ಥಿತಿ ಜಿಲ್ಲೆಯ ಸುತಗಟ್ಟಿ ಕ್ರಾಸ್ ಬಳಿ ನಡೆದಿದೆ. ಹಾಗೆಯೇ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿರುವ ರೈತರು ಸಂಚರಿಸುವ ರಸ್ತೆಗಳು ಸಹ ಸಂಪೂರ್ಣ ಜಲಾವೃತಗೊಂಡಿದ್ದು ರೈತರು ತೊಂದರೆ ಅನುಭವಿಸುವಂತಾಗಿದೆ. ನಿನ್ನೆಯಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಎಂಕರಮಡಿ ಮತಕ್ಷೇತ್ರದಲ್ಲಿರ್ತಕ್ಕಂಥ ದಡ್ಡಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಇವತ್ತು ಸಂಪೂರ್ಣವಾಗಿ ಬಂದ್ ಆಗಿದೆ. ನೀವಿಲ್ಲಿ ನೋಡ್ಬೋದು, ಬರೀ ಹತ್ರ ನೀವಿಲ್ಲಿ ನೋಡ್ಬೋದು, ಸಂಪೂರ್ಣ ಈ ಕಡೆಯಿಂದ ಆ ಕಡೆ ಹೋಗುವ ಯಾವುದೇ ಒಂದು ರಸ್ತೆ ಇಲ್ಲದೆ ಒಂದು ಸಂಪೂರ್ಣವಾಗಿ ನೀರು ನಿಂತು ಒಂದು ಯಾವ ರೀತಿ ಆಗಿದೆ ಅಂದರೆ ಒಂದು ಸಮುದ್ರ ರೀತಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಒಂದು ಇಲ್ಲಿಂದ ದಾಖಲೆ ದಡ್ಡಿ ಬರುತ್ತೆ, ಈ ಕಡೆಯಿಂದ ಸುಮಾರು ಒಂದು 10-15 ಹಳ್ಳಿಗಳು ಬರುತ್ತೆ. ಆ 15 ಹಳ್ಳಿಗಳಿಗೆ ಹೋಗುವಂಥ ರೋಡ್ ಸಂಪೂರ್ಣ ಬಂದ್ ಆಗಿ ಹೋಗಿದೆ. ಇವತ್ತು ಏನು ನಿನ್ನೆಯಿಂದ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಗೆ ಇವತ್ತು ದಡ್ಡಿ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳು ಬಂದಾಗಿ ಹೋಗಿದೆ.